ಪಾವೇರುತ್ತಿದೆ. ಬಿಡಕಿಹಾಳ್ ಪಿಕೆಪಿಎಸ್ ಚುನಾವಣೆ 8 ಸ್ಥಾನಗಳಿಗೆ 20 ಅಭ್ಯರ್ಥಿಗಳು. ಹೌದು, 1921 ರಲ್ಲಿ ಸ್ಥಾಪನೆಯಾದ ಹಾಗೂ ಶತಮಾನೋತ್ಸವ ಆಚರಿಸಿಕೊಂಡ ನಿಪ್ಪಾಣಿ ತಾಲೂಕಿನ ಬಿಡಕಿಹಾಳ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ 2023-28 ರವರೆಗಿನ ಪಂಚವಾರ್ಷಿಕ ಚುನಾವಣೆ ಬರುವ ಆಗಸ್ಟ್ 13 ರಂದು ನಡೆಯಲಿದ್ದು, ಉಮೇದುವಾರರ ನಾಮಪತ್ರ ಹಿಂಪಡೆಯುವ ಅವಧಿಗೆ ಮುನ್ನ ನಾಮಪತ್ರ ಸಲ್ಲಿಸಿದ್ದ ಅರ್ಹ ಒಟ್ಟು 50 ಅಭ್ಯರ್ಥಿಗಳಲ್ಲಿ 30 ಉಮೇದುವಾರರು ತಮ್ಮ ನಾಮಪತ್ರ ಹಿಂಪಡೆದಿದ್ದು, 12 ಸ್ಥಾನಗಳಲ್ಲಿ ಸಾಮಾನ್ಯ ಸಾಲಗಾರ ವರ್ಗ 1 ಸ್ಥಾನ, ಸಾಲಗಾರ ಮಹಿಳಾ 2 ಸ್ಥಾನ ಹಾಗೂ ಸಾಲಗಾರ ಹಿಂದುಳಿದ ಬವರ್ಗ 1 ಸ್ಥಾನ, ಹೀಗೆ ಒಟ್ಟು 4 ಸ್ಥಾನಗಳಿಗೆ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದು, ಇನ್ನುಳಿದ 8 ಸ್ಥಾನಗಳಿಗೆ 20 ಅಭ್ಯರ್ಥಿಗಳು ಚುನಾವಣೆ ಕಣದಲ್ಲಿದ್ದು, ದಿನಾಂಕ 13 ರಂದು ಚುನಾವಣೆ ನಡೆಯಲಿದೆ. ಅದಕ್ಕಾಗಿ ಉಮೇದುವಾರಿಗೆ ಚಿಹ್ನೆ ಸಹ ವಿತರಿಸಲಾಗಿದೆ. ಬರುವ 4 ದಿನಗಳವರೆಗೆ ಮಾತ್ರ ಪ್ರಚಾರಕ್ಕಾಗಿ ಉಮೇದುವಾರರಿಗೆ ಅವಕಾಶ ನೀಡಲಾಗಿದೆ ಎಂದು ಚುನಾವಣಾ ಅಧಿಕಾರಿ ಸಂತೋಷ್ ಹೆಗಡೆ ಸತ್ಯಂ ವಾಹಿನಿಗೆ ತಿಳಿಸಿದರು. ಸಹಕಾರ ಸಂಘ ನಿಮಿತ್ ಬೆಡಕಳ ತಾಲೂಕಾ ನಿಪ್ಪಾಣಿ ಜಿಲ್ಲಾ ಬೆಳಗಾಂ, ಇದರ ಇವತ್ತಿನ ದಿನಾಂಕ 7/8/2023 ರಂದು ನಾಮಪತ್ರ ಹಿಂಪಡೆಯುವ ದಿನವಾಗಿತ್ತು. ಈಗ ನಿನ್ನೆಯವರೆಗೆ ಒಟ್ಟು 50 ನಾಮಪತ್ರಗಳು, ಸಾಲಗಾರರ ಸಾಮಾನ್ಯ ಕ್ಷೇತ್ರದಿಂದ 14 ಜನ ನಾಮಪತ್ರಗಳನ್ನು ಹಿಂಪಡೆದಿದ್ದಾರೆ. ಮತ್ತು ಈಗ ಕನದಲ್ಲಿ ಅಂದರೆ ಸ್ಪರ್ಧಿಸುತ್ತಿರುವ ಕನದಲ್ಲಿ ಉಳಿದವರು ಸಂಖ್ಯೆ, ಅಂದರೆ ಸಾಲಗಾರರ ಸಾಮಾನ್ಯ ಕ್ಷೇತ್ರದಿಂದ 10 ಜನ ಕನದಲ್ಲಿದ್ದಾರೆ, ಅವರ್ಗದಿಂದ ಎಸ್ ಸಿ ಕ್ಷೇತ್ರದಿಂದ 2 ಅಭ್ಯರ್ಥಿಗಳು ಕನದಲ್ಲಿದ್ದಾರೆ, ಎಸ್ ಟಿ ಕ್ಷೇತ್ರವು ಅವಿರತವಾಗಿದೆ. ಬಿನ್ ಸಾಲಗಾರ ಕ್ಷೇತ್ರದಿಂದ 2 ಅಭ್ಯರ್ಥಿಗಳು ಕನದಲ್ಲಿದ್ದಾರೆ. ಈಗ ಒಟ್ಟು ಈ ಸಂದರ್ಭದಲ್ಲಿ ಚುನಾವಣೆಗೆ ಸ್ಪರ್ಧಿಸಲು ಅರ್ಜಿ ಸಲ್ಲಿಸಿ ಅರ್ಜಿಗಳು ತಿರಸ್ಕೃತಗೊಂಡ ಕೆಲ ಅಭ್ಯರ್ಥಿಗಳು ತಮ್ಮ ಅಳಲು ತೋಡಿಕೊಂಡಿದ್ದು, ಒಟ್ಟು ಸಂಘದ ಸದಸ್ಯರು 2122 ಇದ್ದು, ಇದರಲ್ಲಿ ಮೃತರು, ಕಟಬಾಕಿದಾರರು, ಸುಸ್ತಿದಾರರು ಹಾಗೂ ವಾರ್ಷಿಕ ಸಭೆಗೆ ಗೈರುಹಾಜರಾದ ಒಟ್ಟು 1319 ಸದಸ್ಯರು ತಮ್ಮ ಮತದಾನದ ಹಕ್ಕು ಕಳೆದುಕೊಂಡಿದ್ದು, ಕೇವಲ 803 ಸದಸ್ಯರು ಮಾತ್ರ ತಮ್ಮ ಹಕ್ಕು ಚಲಾವಣೆಗೆ ಅರ್ಹರಾಗಿದ್ದಾರೆ. ಏನೇ ಆಗಲಿ, ಚುನಾವಣೆಯಲ್ಲಿ ಮತದಾನ ಹಕ್ಕು ಕಳೆದುಕೊಂಡ ನಿರಾಸೆಯಾದ ಸದಸ್ಯರು ಪದೇ ಪದೇ ಹಿರಿಯ ಸದಸ್ಯರನ್ನೇ ಆಯ್ಕೆ ಮಾಡುತ್ತಿರುವ ಆಡಳಿತ ಮಂಡಳಿಯ ಕಾರ್ಯವೈಖರಿ ಯುವ ಸದಸ್ಯರಿಗೆ ಬೇಸರ ತಂದಿದೆ. ಯುವ ಸದಸ್ಯರಿಗೆ ಅವಕಾಶ ಕಲ್ಪಿಸಲು ಚುನಾವಣೆ ಕಣಕ್ಕಿಳಿದ ಸ್ಪಷ್ಟ ಚಿತ್ರಣ ತೋರುತ್ತಿದ್ದು, ಗ್ರಾಮಸ್ಥರ ಚಿತ್ತ ಪ್ರಾಥಮಿಕ ಕೃಷಿ ಪತ್ತಿನ ಚುನಾವಣೆಯತ್ತ ನೆಟ್ಟಿರುವುದು 100% ಸತ್ಯ. ಉಮೇದುವಾರರಿಗೆ ಚಿಹ್ನೆ ವಿತರಣೆ ಹಾಗೂ ಉಮೇದುವಾರರ ಪಟ್ಟಿ ಬಿಡುಗಡೆ ಸೇರಿದಂತೆ ಎಲ್ಲ ಚುನಾವಣೆ ಕಾರ್ಯಗಳ ಸಂದರ್ಭದಲ್ಲಿ ಚುನಾವಣಾಧಿಕಾರಿ ಸಂತೋಷ ಹೆಗಡೆ, ಸಹಾಯಕ ಬಾಬಗೌಸ್ ಪಾಟೀಲ, ಮುಖ್ಯ ಕಾರ್ಯನಿರ್ವಾಹಕ ಅಜಿತ್ ತನಾಪಗೋಳ್ ಶ್ರಮ ವಹಿಸಿದರು. ಈ ಸಂದರ್ಭದಲ್ಲಿ ವಿಶೇಷ ಬಂದೋಬಸ್ತ್ಗಾಗಿ ಸದಲಗಾ ಪೊಲೀಸ್ ಠಾಣೆಯ ಪಿಎಸ್ಐ ಶಿವಕುಮಾರ್ ಬಿರಾದಾರ್, ಎಸ್ಡಿ ದೊಡಮಣಿ, ಪಿಪಿ ಲಮಾಣಿ, ಮಹೇಶ್ ಘಂಟಿ ಕಾರ್ಯನಿರ್ವಹಿಸಿದರು. ಮಹಾವೀರ ಚಿಂಚಣೆ, ಸತ್ಯಂ ನ್ಯೂಸ್ ನಿಪ್ಪಾಣಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.